ಓಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಸದ್ಯದ ಟ್ರೆಂಡಿಂಗ್ ಹೆಂಗಿದೆ ಅನ್ನೋದನ್ನು ಗಮನಿಸೋಣ. ಇವತ್ತು ಬೆಳಗ್ಗೆ 9:30 ಮಧ್ಯಾಹ್ನ 12 ಗಂಟೆಯವರೆಗೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಕುಣಿಗಲ್ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಭಾಗಿಯಾಗ್ತಾ ಇದ್ದಾರೆ. ಕರೆಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಮಧ್ಯಾಹ್ನ 12:30ರವರೆಗೆ ಕುಣಿಗಲ್ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ. ಹಾಗೆಯೇ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಕುಣಿಗಲ್ ಕ್ಷೇತ್ರದ ಫಲಿತಾಂಶದ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ ಇಡಲಾಗುತ್ತೆ. ಮಾಧ್ಯಮ ಇತಿಹಾಸದಲ್ಲೇ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸ್ತಾ ಇರುವಂತಹ ಒಂದು ಅತಿದೊಡ್ಡ ಸಮೀಕ್ಷೆ ಇದು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಕಾಲ್ಗಳ ಮಹಾಪೂರ್ವ ಹರಿದು ಬರ್ತಾ ಇದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಡುವೆ ದೊಡ್ಡ ಪೈಪೋಟಿ ಕೂಡ ನಡೀತಾ ಇದೆ. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಹೀಗಾಗಿ ಪ್ರತಿಯೊಬ್ಬ ಆಕಾಂಕ್ಷಿಗಳು ಕೂಡ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ. ಏನ್ ಮಾಡಬೇಕು, ನಾವು ಯಾವ ರೀತಿ ಗೆಲ್ಲಬೇಕು, ಮತದಾರರನ್ನ ಯಾವ ರೀತಿ ಸೆಳೆಯಬೇಕು ಅನ್ನುವ ತಂತ್ರಗಳನ್ನು ಹೆಣೆಯೋದ್ರಲ್ಲಿ ನಿರತರಾಗಿದ್ರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಪ್ರಜ್ಞಾವಂತ ಮತದಾರರು, ಕುಣಿಗಲ್ ಕ್ಷೇತ್ರದ ಮತದಾರರು ಬಹಳ ಪ್ರಜ್ಞಾಪೂರ್ವಕವಾಗಿ ನಮ್ಮ ಎಕ್ಸಿಕ್ಯೂಟಿವ್ಸ್ಗಳ ಜೊತೆ ಮಾತನಾಡಿ ಅವರ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಇಂಥ ಅಭ್ಯರ್ಥಿ ಯಾಕೆ ಇಷ್ಟ, ಯಾಕೆ ಇಷ್ಟ ಇಲ್ಲ ಅನ್ನೋದನ್ನು ಸವಿಸ್ತಾರವಾಗಿ ಹೇಳಿ ವೋಟ್ ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ಅವರ ಪ್ರಜ್ಞಾವಂತಿಕೆಗೆ, ಅವರ ಜಾಣ್ಮೆಗೆ ಮತ್ತು ಅವರ ಕರ್ತವ್ಯಕ್ಕೆ ಮತ್ತು ನಮ್ಮ ಕರೆಗೆ ಓಗೊಟ್ಟು ನೀವು ಕಾಲ್ ಮಾಡಿ ವೋಟ್ ಮಾಡ್ತಾ ಇದ್ದೀರಲ್ಲ, ಅದಕ್ಕಾಗಿ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಇದರ ಸಂಪೂರ್ಣ ಚಿತ್ರಣ, ಯಾರು ಅಲ್ಲಿ ಜಯಶಾಲಿ ಆಗಬಲ್ಲರು, ಸದ್ಯದ ಟ್ರೆಂಡಿಂಗ್ ಹೇಗಿದೆ, ಮುಂಬರುವ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಇದು ಯಾವ ರೀತಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅನ್ನುವ ಮತ್ತಷ್ಟು ವೈಚಾರಿಕತೆಗೆ ತಂದೊಡ್ಡುವ ಒಂದು ವಾತಾವರಣ ಅಲ್ಲಿ ನಿರ್ಮಾಣವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನ 1 ಗಂಟೆಯ ಬುಲೆಟಿನಲ್ಲಿ, ಲಂಚ್ ಬ್ರೇಕ್ ಬುಲೆಟಿನಲ್ಲಿ ನೀವು ಆ ಚಿತ್ರಣವನ್ನು ಗಮನಿಸಬಹುದು. ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.